एशिया एम दिनेश पुजारी लेक्चर इन कॉमर्स श्री रामा पी यू कॉलेज कलड़का। स्टूडेंट्स इन द फर्स्ट पी यू सी यू स्टडीड अबाउट सोल ट्रेडिंग कंसर्न एंड प्रिपरेशन ऑफ फाइनल अकाउंट्स ऑफ सोल ट्रेडिंग कंसर्न। विद्यार्थी नहीं प्रथम पी यू सी एक व्यक्ति व्यापार संस्थे एक व्यक्ति व्यापार संस्थय फाइनल अकाउंट्स हेगे प्रिपेर अंतर कल्तिदीरि। एक व्यक्ति व्यापार संस्थे अंदर ऐन वाट इस सोल ट्रेडिंग कंसर्न। सोल ट्रेडिंग कंसर्न इज ए फॉर्म ऑफ बिजनेस ऑर्गनाइजेशन विच इज ओन एंड मैनेज्ड बाय ए सिंगल पर्सन। ओबने व्यक्ति स्थापिसल्पट्टु निर्वहिसल्पडुव व्यवहार संस्थे प्रकारवन्नु एक व्यक्ति व्यापार संस्थे एनुत्तारे। दिस सोल ट्रेडिंग कंसर्न हैज इट्स ओन मेरिट्स एंड इट्स ओन डिमेरिट्स। ई एक व्यक्ति व्यापार संस्थेगे तन्नदे आद अनुकूलते गळिदवे तन्नदे आद अनानुकूलते गळिदवे। द सीरियस लिमिटेशन्स ऑफ सोल ट्रेडिंग कंसर्न आर एज फॉलोस। एक व्यक्ति व्यापार संस्थे प्रमुख मितिगळु ई रीतियागिवे लिमिटेड रिसोर्सस् नियमित संपत्तु लिमिटेड मैनेजरियल एबिलिटी नियमित निर्वहणा सामर्थ्य अनलिमिटेड लायबिलिटी अपरिमित होनेगारिके लिमिटेड लाइफ ऑफ ए बिजनेस कंसर्न व्यवहार संस्थे निगदित जीवितावधि। टू ओवरकम ऑल दीज डीमेरिट्स और एज अ सॉल्यूशन टू ऑल दीज प्रॉब्लम्स ए न्यू फॉर्म ऑफ बिजनेस ऑर्गनाइजेशन केम इन टू एग्जिस्टेंस दैट इज पार्टनरशिप। एक व्यक्ति व्यापार संस्थेय अनानुकूलतेगळिगे उत्तरवागि होस विधद व्यवहार संस्थे अस्तित्वक्के बंतु अदु पालुदारिके। टुडे आई एम गोयिंग टू डिस्कस अबौट दिस टापिक दैट इज पार्टनरशिप। इवत्तु नानु ई टॉपिक मेले चर्चिसलिदेनि अदु पालुदारिके। डियर स्टूडेंट्स अकाउंटिंग फॉर पार्टनरशिप इज इंपॉर्टेंट टॉपिक इन सेकेंड पीयूसी एंड इट इज ए वेरी लेंथी टॉपिक। प्रीति विद्यार्थिगळे पालुदारिके लेक्क बरह इदु द्वितीय पीयूसी अति प्रमुख विषय मत्तु अति दोड्डदाद विषय। हेन्स इट इज डिवाइडेड इंटू फोर सब चाप्टर्स। आदरिंद ಈ ವಿಷಯವನ್ನು ನಾಲ್ಕು ಉಪ ಪಾಠಗಳಾಗಿ ವಿಂಗಡಣೆ ಮಾಡಿದೆ. ಅಂಡರ್ ದಟ್ ಫಸ್ಟ್ ಚಾಪ್ಟರ್ ಇಸ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಅದರಲ್ಲಿ ಪ್ರಥಮ ಚಾಪ್ಟರ್ ಯಾವುದಂತ ಹೇಳಿದ್ರೆ ಪಾಲುದಾರಿಕೆಯ ಲೆಕ್ಕ ಬರಹ ಮೂಲ ಪರಿಕಲ್ಪನೆಗಳು. ಈಗ ನಾವು ಈ ಪಾಠದ ಬಗ್ಗೆ ಪಾಠವನ್ನು ಕಲಿಯಲಿಕ್ಕಿದ್ದೇವೆ. ಬಿಫೋರ್ ಪಾರ್ಟ್ನರ್ಶಿಪ್ ಸಾರಿ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಹೌ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಆರ್ ಮೇಂಟೈನ್ಡ್ ಹೇಗೆ ಪಾಲುದಾರಿಕೆಯ ಲೆಕ್ಕ ಪತ್ರಗಳನ್ನು ನಿರ್ವಹಿಸಲಾಗುತ್ತದೆ ಎನ್ನುವುದನ್ನು ಕಲಿಯುವುದಕ್ಕಿಂತ ಮುಂಚೆ ಫಸ್ಟ್ ವಿ ಶುಡ್ ನೋ ವಾಟ್ ಇಸ್ ಪಾರ್ಟ್ನರ್ಶಿಪ್, ವಾಟ್ ಆರ್ ಇಟ್ಸ್ ಫೀಚರ್ಸ್ ಅಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಪಾರ್ಟ್ನರ್ಶಿಪ್. ಪಾಲುದಾರಿಕೆ ಸಂಸ್ಥೆಯ ಲೆಕ್ಕ ಪತ್ರಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎನ್ನುವುದನ್ನು ಕಲಿಯುವುದಕ್ಕಿಂತ ಮುಂಚೆ ನಾವು ಪಾಲುದಾರಿಕೆ ಅಂದರೇನು, ಅದರ ಗುಣಲಕ್ಷಣಗಳು ಯಾವುದು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಮುಖ ವಿಷಯಗಳನ್ನು ಕಲಿಯುವುದು ಅತಿ ಅವಶ್ಯಕ. ಆದ್ದರಿಂದ ಫಸ್ಟ್ ವಿ ವಿಲ್ ಸ್ಟಡಿ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. What is partnership? ಪಾಲುದಾರಿಕೆ ಅಂದರೆ ನೋಡ್ಕೊಳ್ಳಿ, ವೆನ್ ಟೂ ಆರ್ ಮೋರ್ ಪರ್ಸನ್ಸ್ ಜಾಯಿನ್ ಹ್ಯಾಂಡ್ಸ್ ಟು ಸೆಟ್ಅಪ್ ಎ ಬಿಸ್ನೆಸ್ ಅಂಡ್ ಶೇರ್ ಇಟ್ಸ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ದೇ ಆರ್ ಸೆಟ್ ಟು ಬಿ ಇನ್ ಪಾರ್ಟ್ನರ್ಶಿಪ್. ಯಾವಾಗ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಒಂದು ಸಂಸ್ಥೆಯನ್ನು ಸ್ಥಾಪಿಸುವ ಮತ್ತು ಅದರಿಂದ ಬಂದ ಲಾಭ ನಷ್ಟವನ್ನು ಪರಸ್ಪರ ಹಂಚಿಕೊಳ್ಳೋಣ ಎಂದು ಪರಸ್ಪರ ಕೈಯನ್ನು ಜೋಡಿಸುತ್ತಾರೆ ಅಂದರೆ ಪರಸ್ಪರ ಒಂದುಗೂಡುತ್ತಾರೆ ಆವಾಗ ಅದನ್ನು ಪಾಲುದಾರಿಕೆ ಎನ್ನುತ್ತಾರೆ. Next, in India, all partnership firms are governed by Indian Partnership Act 1932. ಭಾರತದಲ್ಲಿ ಎಲ್ಲಾ ಪಾಲುದಾರಿಕೆ ಸಂಸ್ಥೆಗಳನ್ನು ಅಥವಾ ಎಲ್ಲಾ ಪಾಲುದಾರಿಕೆ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಭಾರತೀಯ ಪಾಲುದಾರಿಕೆ ಕಾಯ್ದೆ 1932 ನಿಯಂತ್ರಿಸುತ್ತದೆ. ನೆಕ್ಸ್ಟ್, ಡೆಫಿನಿಷನ್ ಆಫ್ ಪಾರ್ಟ್ನರ್ಶಿಪ್. ಪಾಲುದಾರಿಕೆಯ ವ್ಯಾಖ್ಯಾನ. ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್ ಆಸ್ ದ relationship between persons who have agreed to share the profits of a business carried on by all or any of them acting for all. ಭಾರತೀಯ ಪಾಲುದಾರಿಕೆ ಕಾಯ್ದೆ 1932 ಸೆಕ್ಷನ್ 4 ಪಾಲುದಾರಿಕೆಯನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸುತ್ತದೆ. ಹೇಗೆಂದ್ರೆ ಪಾಲುದಾರಿಕೆ ಎಂದರೆ ಎಲ್ಲರೂ ಸೇರಿ ಅಥವಾ ಎಲ್ಲರ ಪರವಾಗಿ ಒಬ್ಬರು ನಿರ್ವಹಿಸುತ್ತಿರುವ ವ್ಯವಹಾರದಿಂದ ಬಂದ ಲಾಭವನ್ನು ಹಂಚಿಕೊಳ್ಳೋಣ ಎಂದು ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧವಾಗಿದೆ.
ಪಾಲುದಾರಿಕೆ ಎಂದರೆ ಎಲ್ಲರೂ ಸೇರಿ ಅಥವಾ ಎಲ್ಲರ ಪರವಾಗಿ ಒಬ್ಬರು ನಿರ್ವಹಿಸುತ್ತಿರುವ ವ್ಯವಹಾರದಿಂದ ಬಂದ ಲಾಭವನ್ನು ಹಂಚಿಕೊಳ್ಳೋಣ ಎಂದು ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧವಾಗಿದೆ. ನೆಕ್ಸ್ಟ್, ಪರ್ಸನ್ಸ್ ಹೂ ಹ್ಯಾವ್ ಎಂಟರ್ಡ್ ಇನ್ ಟು ಪಾರ್ಟ್ನರ್ಶಿಪ್ ವಿತ್ ಒನ್ ಅನದರ್ ಆರ್ ಇಂಡಿವಿಜುವಲಿ ಕಾಲ್ಡ್ ಪಾರ್ಟ್ನರ್ಸ್ ಅಂಡ್ ಕಲೆಕ್ಟಿವ್ಲಿ ಕಾಲ್ಡ್ ಫರ್ಮ್. ಪಾಲುದಾರಿಕೆಯಲ್ಲಿ ಪ್ರವೇಶ ಪಡೆಯುವ ವ್ಯಕ್ತಿಗಳನ್ನು ವೈಯಕ್ತಿಕವಾಗಿ ಅಂದರೆ ಒಬ್ಬೊಬ್ಬರಾಗಿ ಪಾಲುದಾರರೆಂದು ಮತ್ತು ಅವರನ್ನೆಲ್ಲ ಒಟ್ಟಾಗಿ ಅಂದರೆ ಸಾಮೂಹಿಕವಾಗಿ ಸಂಸ್ಥೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ದ ನೇಮ್ ಅಂಡರ್ ವಿತ್ ದ ಬಿಸ್ನೆಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ಕ್ಯಾರಿಡ್ ಈಸ್ ಕಾಲ್ಡ್ ದ ಫರ್ಮ್ಸ್ ನೇಮ್. ಪಾಲುದಾರಿಕೆ ಸಂಸ್ಥೆಯ ವ್ಯವಹಾರವನ್ನು ಯಾವ ಹೆಸರಿನ ಅಡಿಯಲ್ಲಿ ನಡೆಸಲಾಗುತ್ತದೆ ಆ ಹೆಸರನ್ನು ಸಂಸ್ಥೆಯ ಹೆಸರು ಫರ್ಮ್ಸ್ ನೇಮ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಪಾಲುದಾರಿಕೆಯ ಗುಣಲಕ್ಷಣಗಳು. ದ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಆರ್ ಆಸ್ ಫಾಲೋಸ್. ಪಾಲುದಾರಿಕೆಯ ಪ್ರಮುಖ ಗುಣಲಕ್ಷಣಗಳು ಈ ರೀತಿಯಾಗಿವೆ. ಫಸ್ಟ್ ಒನ್, ಟೂ ಆರ್ ಮೋರ್ ಪರ್ಸನ್ಸ್, ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳು. ಟೂ ಆರ್ ಮೋರ್ ಪರ್ಸನ್ಸ್, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು. ಸ್ಟೂಡೆಂಟ್ಸ್, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇ ಶುಡ್ ಬಿ ಅಟ್ ಲೀಸ್ಟ್ ಟೂ ಪರ್ಸನ್ಸ್ ಕಮಿಂಗ್ ಟುಗೆದರ್ ಫಾರ್ ಎ ಕಾಮನ್ ಗೋಲ್. ವಿದ್ಯಾರ್ಥಿಗಳೇ, ಒಂದು ಪಾಲುದಾರಿಕೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಕನಿಷ್ಠ ಅಂದರೆ ಎರಡು ವ್ಯಕ್ತಿಗಳು ಒಂದು ಸಾಮಾನ್ಯ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ಮುಂದೆ ಬರಬೇಕು. ಹೆನ್ಸ್ ಆದ್ದರಿಂದ ದ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಟೂ, ವೈಲ್ ದ ಮ್ಯಾಕ್ಸಿಮಮ್ ನಂಬರ್ ಇಸ್ 50. ಆದ್ದರಿಂದ ಒಂದು ಪಾಲುದಾರಿಕೆಯನ್ನು ಸ್ಥಾಪಿಸಲು ಬೇಕಾಗುವ ಕನಿಷ್ಠ ವ್ಯಕ್ತಿಗಳ ಸಂಖ್ಯೆ ಎರಡು. ಅದೇ ರೀತಿ ಒಂದು ಪಾಲುದಾರಿಕೆಯಲ್ಲಿ ಗರಿಷ್ಠ ಅಂದರೆ 50 ಮಂದಿ ಇರಬಹುದು. ಇಟ್ ಶುಡ್ ಬಿ ನೋಟೆಡ್ ದಟ್, ಇದು ನಿಮಗೆ ಗೊತ್ತಿರಬೇಕು, ದ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932, ಬಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಈಸ್ ಡಿಸೈಡೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್. ವಿದ್ಯಾರ್ಥಿಗಳೇ, ಇದು ನಿಮಗೆ ಗೊತ್ತಿರಬೇಕು, ಒಂದು ಪಾಲುದಾರಿಕೆ ಸಂಸ್ಥೆಯಲ್ಲಿ ಕನಿಷ್ಠ ಅಂದರೆ ಎಷ್ಟು ವ್ಯಕ್ತಿಗಳು ಇರಬೇಕು ಎನ್ನುವುದನ್ನು ಭಾರತೀಯ ಪಾಲುದಾರಿಕಾ ಕಾಯ್ದೆ 1932 ನಿರ್ಧರಿಸುತ್ತದೆ. ಮತ್ತು ಒಂದು ಪಾಲುದಾರಿಕೆ ಸಂಸ್ಥೆಯಲ್ಲಿ ಗರಿಷ್ಠ ಎಷ್ಟು ಮಂದಿ ಇರಬಹುದು ಎನ್ನುವುದನ್ನು ಭಾರತದ ಕೇಂದ್ರ ಸರ್ಕಾರ ಕಂಪನಿ ಕಾಯ್ದೆಗಳ ಪ್ರಕಾರ ನಿರ್ಧಾರ ಮಾಡುತ್ತದೆ. ನೆಕ್ಸ್ಟ್, ಸೆಕೆಂಡ್ ಫೀಚರ್, ಅಗ್ರಿಮೆಂಟ್, ಒಪ್ಪಂದ. ಸೆಕೆಂಡ್ ಫೀಚರ್, ಅಗ್ರಿಮೆಂಟ್, ಒಪ್ಪಂದ. ಪಾರ್ಟ್ನರ್ಶಿಪ್ ಇಸ್ ದ ರಿಸಲ್ಟ್ ಆಫ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್ ಟು ಡೂ ಬಿಸ್ನೆಸ್ ಅಂಡ್ ಶೇರ್ ಇಟ್ಸ್ ಪ್ರಾಫಿಟ್ಸ್ ಅಂಡ್ ಲಾಸಸ್. ವಿದ್ಯಾರ್ಥಿಗಳೇ, ಪಾಲುದಾರಿಕೆ ಎನ್ನುವುದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ವ್ಯವಹಾರವನ್ನು ಮಾಡುವ ಮತ್ತು ಅದರ ಲಾಭ ನಷ್ಟವನ್ನು ಹಂಚಿಕೊಳ್ಳೋಣ ಎಂದು ತಮ್ಮ ನಡುವೆ ಮಾಡಿದ ಒಪ್ಪಂದದ ಫಲಶ್ರುತಿಯಾಗಿದೆ. ದ ಅಗ್ರಿಮೆಂಟ್ ಇಸ್ ದ ಬೇಸಿಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಈ ಒಪ್ಪಂದವು ಪಾಲುದಾರಿಕೆಯ ಮೂಲವಾಗಿದೆ. ನೆಕ್ಸ್ಟ್, ಥರ್ಡ್ ಫೀಚರ್, ಬಿಸ್ನೆಸ್, ವ್ಯವಹಾರ. ಥರ್ಡ್ ಫೀಚರ್, ಬಿಸ್ನೆಸ್, ವ್ಯವಹಾರ. ಐ ಆಲ್ರೆಡಿ ಟೋಲ್ಡ್, ನಾನು ಈಗಾಗಲೇ ಹೇಳಿದೆ, ಪಾರ್ಟ್ನರ್ಶಿಪ್ ಇಸ್ ದ ರಿಸಲ್ಟ್ ಆಫ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್. ಪಾಲುದಾರಿಕೆ ಎನ್ನುವುದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವಿನ ಒಪ್ಪಂದವಾಗಿದೆ. ದ್ಯಾಟ್ ಅಗ್ರಿಮೆಂಟ್ ಶುಡ್ ಬಿ ಟು ಕ್ಯಾರಿ ಆನ್ ಸಮ್ ಬಿಸ್ನೆಸ್. ಆ ಒಪ್ಪಂದವು ಕಡ್ಡಾಯವಾಗಿ ಯಾವುದಾದರೂ ಒಂದು ವ್ಯವಹಾರವನ್ನು ನಡೆಸುವುದಕ್ಕಾಗಿಯೇ ಆಗಿರಬೇಕು. ದ್ಯಾಟ್ ಬಿಸ್ನೆಸ್ ಶುಡ್ ಬಿ ಲೀಗಲ್ ಅಂಡ್ ಲಾಫುಲ್. ಆ ವ್ಯವಹಾರವು ಕಾನೂನು ಸಮ್ಮತವಾಗಿರಬೇಕು. ಮಿಯರ್ ಕೋ ಓನರ್ಶಿಪ್ ಆಫ್ ಎ ಪ್ರಾಪರ್ಟಿ ಡಸ್ ನಾಟ್ ಅಮೌಂಟ್ ಟು ಪಾರ್ಟ್ನರ್ಶಿಪ್. ಒಂದು ಆಸ್ತಿಯ ಜಂಟಿ ಮಾಲೀಕತ್ವವು ಅದು ಪಾಲುದಾರಿಕೆಯನ್ನು ಸೃಷ್ಟಿ ಮಾಡುವುದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಮತ್ತು ನಿಮ್ಮ ಗೆಳೆಯ ಒಂದು ಆಸ್ತಿಯನ್ನು ಜಂಟಿಯಾಗಿ ಕೊಂಡುಕೊಂಡರೆ ಅದು ಪಾಲುದಾರಿಕೆ ಆಗುವುದಿಲ್ಲ.
ಅಲ್ಲಿ ವ್ಯವಹಾರವಿದ್ದರೆ ಮಾತ್ರ ಅದು ಪಾಲುದಾರಿಕೆಯಾಗುವುದು. ನೆಕ್ಸ್ಟ್ ಫೋರ್ತ್ ಫೀಚರ್ ಮ್ಯೂಚುವಲ್ ಏಜೆನ್ಸಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯೂಚುವಲ್ ರೆಪ್ರೆಸೆಂಟೇಟಿವ್ನೆಸ್, ಪರಸ್ಪರ ಪ್ರತಿನಿಧಿತ್ವ. ಇನ್ ದಿ ಪಾರ್ಟ್ನರ್ಶಿಪ್ ದೇರ್ ಇಸ್ ಎ ಮ್ಯೂಚುವಲ್ ಏಜೆನ್ಸಿ, ಪಾಲುದಾರಿಕೆಯಲ್ಲಿ ಪರಸ್ಪರ ಪ್ರತಿನಿಧಿತ್ವ ಇದೆ. ಹೇಗೆ ನೋಡಿ, ದ ಬಿಸ್ನೆಸ್ ಆಫ್ ಎ ಪಾರ್ಟ್ನರ್ಶಿಪ್ ಕನ್ಸರ್ನ್ ಮೇ ಬಿ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಪಾಲುದಾರಿಕೆಯ ವ್ಯವಹಾರವನ್ನು ಒಂದ ಎಲ್ಲಾ ಪಾಲುದಾರರು ಸೇರಿ ನಡೆಸಬಹುದು ಅಥವಾ ಎಲ್ಲಾ ಪಾಲುದಾರರ ಪರವಾಗಿ ಒಬ್ಬ ಅದನ್ನು ನಿರ್ವಹಿಸುತ್ತಿರಬಹುದು. ಹೆನ್ಸ್ ಆದ್ದರಿಂದ ಇನ್ ದಿ ಪಾರ್ಟ್ನರ್ಶಿಪ್ ಫೋರ್ ಪಾಲುದಾರಿಕೆ ಸಂಸ್ಥೆಯಲ್ಲಿ ದೇರ್ ಇಸ್ ಎ ರಿಲೇಷನ್ಶಿಪ್ ಆಫ್ ಮ್ಯೂಚುವಲ್ ಏಜೆನ್ಸಿ ಅಮಂಗ್ ದ ಪಾರ್ಟ್ನರ್ಸ್. ಪಾಲುದಾರಿಕೆ ಸಂಸ್ಥೆಯಲ್ಲಿ ಪಾಲುದಾರರ ನಡುವೆ ಪರಸ್ಪರ ಪ್ರತಿನಿಧಿತ್ವದ ಸಂಬಂಧವಿರ್ತದೆ. ಇನ್ ದಿ ಪಾರ್ಟ್ನರ್ಶಿಪ್ ಈಚ್ ಪಾರ್ಟ್ನರ್ ಕ್ಯಾರಿಂಗ್ ಆನ್ ದ ಬಿಸ್ನೆಸ್ ಈಸ್ ಎ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ದ ಏಜೆಂಟ್ ಫಾರ್ ಆಲ್ ಅದರ್ ಪಾರ್ಟ್ನರ್. ಆದ್ದರಿಂದ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ನಡೆಸುವಂತ ಪ್ರತಿ ಪಾಲುದಾರ ಆತ ಮುಖ್ಯಸ್ಥನೂ ಆಗಿರುತ್ತಾನೆ ಮತ್ತು ಇತರ ಎಲ್ಲಾ ಪಾಲುದಾರರಿಗೂ ಪ್ರತಿನಿಧಿಯೂ ಆಗಿರುತ್ತಾನೆ. ನೆಕ್ಸ್ಟ್ ಫಿಫ್ತ್ ಫೀಚರ್ ಶೇರಿಂಗ್ ಪ್ರಾಫಿಟ್ಸ್, ಲಾಭದ ಹಂಚಿಕೆ. ಶೇರಿಂಗ್ ಪ್ರಾಫಿಟ್ಸ್, ಲಾಭದ ಹಂಚಿಕೆ. ಎನದರ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಇಸ್ ದಟ್ ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಟು ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸ್ ಆಫ್ ಬಿಸ್ನೆಸ್. ಪಾಲುದಾರಿಕೆಯ ಇನ್ನೊಂದು ಪ್ರಮುಖ ಅಂಶ ಯಾವುದೆಂದರೆ ಪಾಲುದಾರರ ನಡುವೆ ಲಾಭ ಮತ್ತು ನಷ್ಟವನ್ನು ಹಂಚಿಕೊಳ್ಳುವುದಕ್ಕಾಗಿ ಒಪ್ಪಂದವಿರುತ್ತದೆ. ದೋ ಡೆಫಿನಿಷನ್ ಕಂಟೆಂಟ್ ಇನ್ ದ ಪಾರ್ಟ್ನರ್ಶಿಪ್ ಆಕ್ಟ್ ಡಿಸ್ಕ್ರೈಬ್ಸ್ ಪಾರ್ಟ್ನರ್ಶಿಪ್ ಆಸ್ ರಿಲೇಷನ್ಶಿಪ್ ಬಿಟ್ವೀನ್ ಪೀಪಲ್ ಹೂ ಅಗ್ರಿ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್, ದ ಶೇರಿಂಗ್ ಆಫ್ ಲಾಸ್ ಇಸ್ ಆಲ್ಸೋ ಇಂಪ್ಲೈಡ್. ಪಾಲುದಾರಿಕೆಯ ವ್ಯಾಖ್ಯಾನವು ಪಾಲುದಾರಿಕೆಯು ವ್ಯವಹಾರದಿಂದ ಬಂದ ಲಾಭವನ್ನು ಹಂಚಿಕೊಳ್ಳೋಣ ಅಂತ ಒಪ್ಪಿಕೊಂಡ ಜನರ ನಡುವಿನ ಸಂಬಂಧ ಎಂದು ತಿಳಿಸುತ್ತಿದ್ದರೂ ಸಹ ಲಾಭವನ್ನು ಹಂಚಿಕೊಳ್ಳುವುದು ಕೂಡ ಇದರಲ್ಲಿ ಒಳಗೊಂಡಿದೆ. ಅಂದರೆ ಇನ್ ದಿ ಪಾರ್ಟ್ನರ್ಶಿಪ್ ನಾಟ್ ಓನ್ಲಿ ಪ್ರಾಫಿಟ್ ಈವನ್ ಲಾಸ್ ಇಸ್ ಆಲ್ಸೋ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಪಾರ್ಟ್ನರ್ಸ್. ಪಾಲುದಾರಿಕೆಯಲ್ಲಿ ಕೇವಲ ಲಾಭ ಮಾತ್ರವಲ್ಲ ನಷ್ಟವನ್ನು ಕೂಡ ಪಾಲುದಾರರ ನಡುವೆ ಹಂಚಿಕೆ ಮಾಡಿಕೊಳ್ಳಲಾಗುತ್ತದೆ ಅಥವಾ ವಿತರಣೆ ಮಾಡಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಸಿಕ್ಸ್ತ್ ಫೀಚರ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಸ್, ಪಾಲುದಾರರ ಹೊಣೆಗಾರಿಕೆ. ಸಿಕ್ಸ್ತ್ ಫೀಚರ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಸ್, ಪಾಲುದಾರರ ಹೊಣೆಗಾರಿಕೆ. ಇನ್ ಪಾರ್ಟ್ನರ್ಶಿಪ್ ಈಚ್ ಪಾರ್ಟ್ನರ್ ಜಾಯಿಂಟ್ಲಿ ಅಂಡ್ ಸೆವರಲಿ ಲಯಬಲ್ ಫಾರ್ ದ ಆಕ್ಟ್ಸ್ ಆಫ್ ದ ಫೋರ್. ಪಾಲುದಾರಿಕೆಯಲ್ಲಿ ಪ್ರತಿಯೊಬ್ಬ ಪಾಲುದಾರನು ಪಾಲುದಾರಿಕೆ ಸಂಸ್ಥೆಯ ಚಟುವಟಿಕೆಗೆ ಜಂಟಿಯಾಗಿ ಮತ್ತು ವೈಯಕ್ತಿಕವಾಗಿ ಜವಾಬ್ದಾರನಾಗಿರ್ತಾನೆ. ದ ಲಯಬಿಲಿಟಿ ಆಫ್ ಪಾರ್ಟ್ನರ್ ಫಾರ್ ದ ಆಕ್ಟ್ಸ್ ಆಫ್ ದ ಫರ್ಮ್ ಇಸ್ ಅನ್ಲಿಮಿಟೆಡ್. ಪಾಲುದಾರಿಕೆ ಸಂಸ್ಥೆಯಲ್ಲಿ ಸಂಸ್ಥೆಯ ಕಾರ್ಯಗಳಿಗೆ ಪ್ರತಿ ಪಾಲುದಾರನ ಹೊಣೆಗಾರಿಕೆ ಅದು ಅಪರಿಮಿತವಾಗಿರ್ತದೆ. ಅನ್ಲಿಮಿಟೆಡ್ ಲಯಬಿಲಿಟಿ ಮೀನ್ಸ್ ಅಪರಿಮಿತ ಹೊಣೆಗಾರಿಕೆ ಅಂದರೆ ದ ಪ್ರೈವೇಟ್ ಅಸೆಟ್ಸ್ ಆಫ್ ದ ಪಾರ್ಟ್ನರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪೇಯಿಂಗ್ ಆಫ್ ದ ಫರ್ಮ್ಸ್ ಡೆಟ್ ಇಫ್ ರಿಸೋರ್ಸಸ್ ಇನ್ ದ ಫರ್ಮ್ ಆರ್ ಇನ್ಸಫಿಷಿಯಂಟ್ ಟು ಪೇ ದ ಡೆಟ್ಸ್ ಆಫ್ ದ ಫರ್ಮ್. ಅಪರಿಮಿತ ಹೊಣೆಗಾರಿಕೆ ಅಂದರೆ ಪಾಲುದಾರನ ವೈಯಕ್ತಿಕ ಆಸ್ತಿಯನ್ನು ಸಹ ಸಂಸ್ಥೆಯ ಸಾಲವನ್ನು ಭರಿಸುವುದಕ್ಕಾಗಿ ಬಳಸಿಕೊಳ್ಳಬಹುದಾಗಿದೆ. ಯಾವಾಗ ಸಂಸ್ಥೆಯಲ್ಲಿರುವ ಸಂಪನ್ಮೂಲ ಸಂಸ್ಥೆಯ ಸಾಲವನ್ನು ಪಾವತಿ ಮಾಡುವುದಕ್ಕಾಗಿ ಸಾಕಾಗುವುದಿಲ್ಲ ಆವಾಗ ಪಾಲುದಾರನ ವೈಯಕ್ತಿಕ ಆಸ್ತಿಯನ್ನು ಕೂಡ ಬಳಸಿಕೊಳ್ಳಬಹುದಾಗಿದೆ. ನೆಕ್ಸ್ಟ್ ಸೆವೆಂತ್ ಫೀಚರ್ ನೋ ಸಪರೇಟ್ ಲೀಗಲ್ ಎಂಟಿಟಿ, ಪ್ರತ್ಯೇಕ ಕಾನೂನಿನ ಅಸ್ತಿತ್ವ ಇಲ್ಲ. ಸೆವೆಂತ್ ಫೀಚರ್ ನೋ ಸಪರೇಟ್ ಲೀಗಲ್ ಎಂಟಿಟಿ, ಪ್ರತ್ಯೇಕ ಕಾನೂನಿನ ಅಸ್ತಿತ್ವ ಇಲ್ಲ. ಎ ಪಾರ್ಟ್ನರ್ಶಿಪ್ ಫರ್ಮ್ ಹ್ಯಾಸ್ ನೋ ಸಪರೇಟ್ ಲೀಗಲ್ ಎಂಟಿಟಿ ಅಪಾರ್ಟ್ ಫ್ರಮ್ ದ ಪಾರ್ಟ್ನರ್ಸ್ ಕಾನ್ಸ್ಟಿಟ್ಯೂಟಿಂಗ್ ಇಟ್. ಒಂದು ಪಾಲುದಾರಿಕೆ ಸಂಸ್ಥೆಗೆ
ಅದನ್ನು ನಿರ್ಮಾಣ ಮಾಡುವಂತ ಪಾಲುದಾರನ ಹೊರತುಪಡಿಸಿ ಪ್ರತ್ಯೇಕವಾದ ಕಾನೂನಿನ ಸ್ಥಾನಮಾನ ಇಲ್ಲ. ಹಿಯರ್ ಪಾರ್ಟ್ನರ್ಸ್ ಅಂಡ್ ಪಾರ್ಟ್ನರ್ಶಿಪ್ ಫೋರ್ ಇಟ್ ಇಸ್ ಒನ್ ಅಂಡ್ ಸೇಮ್. ಇಲ್ಲಿ ಪಾಲುದಾರರು ಮತ್ತು ಪಾಲುದಾರಿಕೆ ಸಂಸ್ಥೆ ಅದು ಒಂದೇ ಆಗಿರ್ತದೆ. ಡೆತ್, ಲುನಾಸಿ, ಇನ್ಸಾಲ್ವೆನ್ಸಿ ಅಂಡ್ ಇಲ್ನೆಸ್ ಆಫ್ ಎನಿ ಪಾರ್ಟ್ನರ್ ಕ್ಯಾನ್ ಬ್ರಿಂಗ್ ಅನ್ ಎಂಡ್ ಟು ದ ಪಾರ್ಟ್ನರ್ಶಿಪ್ ಫೋರ್. ಯಾವುದೇ ಒಬ್ಬ ಪಾಲುದಾರನ ಸಾವು, ಹುಚ್ಚುತನ, ದಿವಾಳಿತನ ಅಥವಾ ಅನಾರೋಗ್ಯ ಪಾಲುದಾರಿಕೆ ಸಂಸ್ಥೆಯನ್ನು ಕೊನೆಯಾಗುವಂತೆ ಮಾಡಬಹುದು. ನೆಕ್ಸ್ಟ್, ಪಾರ್ಟ್ನರ್ಶಿಪ್ ಡೀಡ್, ಪಾಲುದಾರಿಕೆಯ ಕರಾರು ಪತ್ರ. ಸ್ಟೂಡೆಂಟ್ಸ್, ಐ ಆಲ್ರೆಡಿ ಟೋಲ್ಡ್ ಪಾರ್ಟ್ನರ್ಶಿಪ್ ಇಸ್ ದ ರಿಸಲ್ಟ್ ಆಫ್ ಅನ್ ಎಗ್ರಿಮೆಂಟ್ ಬಿಟ್ವೀನ್ ದ ಟೂ ಆರ್ ಮೋರ್ ಪರ್ಸನ್ಸ್. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದೆ, ಪಾಲುದಾರಿಕೆಯು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವಿನ ಒಪ್ಪಂದದ ಫಲಶ್ರುತಿಯಾಗಿದೆ. ದಿಸ್ ಎಗ್ರಿಮೆಂಟ್ ಕ್ಯಾನ್ ಬಿ ಐದರ್ ಓರಲ್ ಆರ್ ರಿಟರ್ನ್. ಈ ಒಪ್ಪಂದವು ಅದು ಮೌಖಿಕವಾಗಿ ಇರಬಹುದು ಅಥವಾ ಬರಹ ರೂಪದಲ್ಲಿ ಇರಬಹುದು. ಪಾರ್ಟ್ನರ್ಶಿಪ್ ಆಕ್ಟ್ ಡಸ್ ನಾಟ್ ರಿಕ್ವೈರ್ ದ ಎಗ್ರಿಮೆಂಟ್ ಮಸ್ಟ್ ಬಿ ಇನ್ ರೈಟಿಂಗ್. ಪಾಲುದಾರಿಕೆ ಕಾಯ್ದೆ ಅದು ಒಪ್ಪಂದವು ಬರಹ ರೂಪದಲ್ಲೇ ಇರಬೇಕು ಎನ್ನುವ ಯಾವುದೇ ಕಡ್ಡಾಯವನ್ನು ವಿಧಿಸುವುದಿಲ್ಲ. ಇಟ್ ಕ್ಯಾನ್ ಬಿ ಇನ್ ರೈಟಿಂಗ್ ಆರ್ ಓವರಲ್. ಇದು ಬರಹ ರೂಪದಲ್ಲಿ ಇರಬಹುದು ಅಥವಾ ಮೌಖಿಕವಾಗಿ ಇರಬಹುದು. ಬಟ್ ವೆನ್ ಎವರ್ ಪಾರ್ಟ್ನರ್ಶಿಪ್ ಎಗ್ರಿಮೆಂಟ್ ಇಸ್ ಇನ್ ರೈಟಿಂಗ್, ಬಟ್ ಯಾವಾಗ ಪಾಲುದಾರಿಕೆ ಒಪ್ಪಂದವು ಬರಹ ರೂಪದಲ್ಲಿರುತ್ತದೆ, ದೆನ್ ಇಟ್ ಇಸ್ ಕಾಲ್ಡ್ ಎಸ್ ಪಾರ್ಟ್ನರ್ಶಿಪ್ ಡೀಡ್. ಆವಾಗ ಅದನ್ನು ಪಾಲುದಾರಿಕಾ ಕರಾರು ಪತ್ರ ಎನ್ನಲಾಗುತ್ತದೆ. ಆದರೆ ವಾಟ್ಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್? ಪಾಲುದಾರಿಕೆಯ ಕರಾರು ಪತ್ರ ಎಂದರೇನು? ಎ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಎಗ್ರಿಮೆಂಟ್ ಇಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಪಾಲುದಾರಿಕೆಯ ಒಪ್ಪಂದದ ಅಂಶಗಳನ್ನು ಒಳಗೊಂಡಿರುವ ದಾಖಲೆ ಯಾವುದಿದೆ ಅದನ್ನು ಪಾಲುದಾರಿಕೆಯ ಕರಾರು ಪತ್ರ ಎಂದು ಕರೆಯಲಾಗುತ್ತದೆ. ಎ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಎಗ್ರಿಮೆಂಟ್ ಇಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಪಾಲುದಾರಿಕೆ ಒಪ್ಪಂದದ ಅಂಶಗಳನ್ನು ಒಳಗೊಂಡಿರುವ ದಾಖಲೆಯನ್ನು ಪಾಲುದಾರಿಕೆಯ ಕರಾರು ಪತ್ರ ಎನ್ನಲಾಗುತ್ತದೆ. ಜನರಲಿ ಪಾರ್ಟ್ನರ್ಶಿಪ್ ಡೀಡ್ ಕಂಟೈನ್ಸ್ ದ ಡೀಟೇಲ್ಸ್ ಅಬೌಟ್ ಆಲ್ ಆಸ್ಪೆಕ್ಟ್ಸ್ ಎಫೆಕ್ಟಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಸಾಮಾನ್ಯವಾಗಿ ಈ ಪಾಲುದಾರಿಕೆ ಕರಾರು ಪತ್ರವು ಪಾಲುದಾರರ ಸಂಬಂಧದ ಮೇಲೆ ಪರಿಣಾಮ ಬೀರುವಂತಹ ಎಲ್ಲಾ ಅಂಶಗಳನ್ನು ಒಳಗೊಂಡಿರ್ತದೆ. ಅಂದರೆ ಆಲ್ ಡೀಟೇಲ್ಸ್ ಎಫೆಕ್ಟಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ರೆಕಾರ್ಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಪಾಲುದಾರರು ಮತ್ತು ಪಾಲುದಾರಿಕೆ ಸಂಸ್ಥೆಯ ಸಂಬಂಧದ ನಡುವೆ ಪ್ರಭಾವ ಬೀರುವಂತಹ ಎಲ್ಲಾ ಅಂಶಗಳನ್ನು ಪಾಲುದಾರಿಕೆಯ ಕರಾರು ಪತ್ರದಲ್ಲಿ ನಮೂದು ಮಾಡಲಾಗಿರ್ತದೆ. ಮುಂದೆ ಹೋಗುವ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾಲುದಾರಿಕೆಯ ಕರಾರು ಪತ್ರದ ಅಂಶಗಳು, ಜನರಲಿ ಆಲ್ ಡೀಟೇಲ್ಸ್ ಅಬೌಟ್ ಪಾರ್ಟ್ನರ್ಸ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ರೆಕಾರ್ಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಪಾಲುದಾರರು ಮತ್ತು ಪಾಲುದಾರಿಕೆ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲಾ ಅಂಶಗಳನ್ನು ಪಾಲುದಾರಿಕೆಯ ಕರಾರು ಪತ್ರದಲ್ಲಿ ನಮೂದು ಮಾಡುತ್ತಾರೆ. ಸಮ್ ಆಫ್ ದ ಡೀಟೇಲ್ಸ್ ಇನ್ಕ್ಲೂಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಇಟ್ ಆರ್ ಆಸ್ ಫಾಲೋಸ್. ಪಾಲುದಾರಿಕೆಯ ಕರಾರು ಪತ್ರದಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ಈ ರೀತಿಯಾಗಿವೆ. ಫಸ್ಟ್ ಒನ್, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಫರ್ಮ್ ಅಂಡ್ ಇಟ್ಸ್ ಮೇನ್ ಬಿಸ್ನೆಸ್. ಸಂಸ್ಥೆಯ ಹೆಸರು, ವಿಳಾಸ ಮತ್ತು ಅದರ ಮುಖ್ಯ ವ್ಯವಹಾರ. ಸೆಕೆಂಡ್ ಒನ್, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಆಲ್ ಪಾರ್ಟ್ನರ್ಸ್, ಎಲ್ಲಾ ಪಾಲುದಾರರ ಹೆಸರು ಮತ್ತು ವಿಳಾಸ. ಥರ್ಡ್ ಒನ್, ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್, ಪ್ರತಿ ಪಾಲುದಾರನು ಸಂಸ್ಥೆಯಲ್ಲಿ ತೊಡಗಿಸಿದ ಬಂಡವಾಳದ ಮೊತ್ತ. ಫೋರ್ತ್ ಒನ್, ದ ಅಕೌಂಟಿಂಗ್ ಪೀರಿಯಡ್ ಆಫ್ ದ ಫರ್ಮ್, ಸಂಸ್ಥೆಯ ಲೆಕ್ಕ ಬರಹದ ಅವಧಿ. ಫಿಫ್ತ್ ಒನ್, ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್, ಪಾಲುದಾರಿಕೆಯನ್ನು ಆರಂಭಿಸಿದ ದಿನಾಂಕ. ಸಿಕ್ಸ್ತ್ ಒನ್, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷ್ಯೂ, ಲಾಭ ನಷ್ಟವನ್ನು ಹಂಚಿಕೊಳ್ಳುವ ಅನುಪಾತ ಇತ್ಯಾದಿಗಳ ಬಗ್ಗೆ ಪಾಲುದಾರಿಕೆಯ ಕರಾರು ಪತ್ರದಲ್ಲಿ ಮಾಹಿತಿ ಇರುತ್ತದೆ. ನೆಕ್ಸ್ಟ್, ದ ಕ್ಲಾಸಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕ್ಯಾನ್ ಬಿ ಆಲ್ಟರ್ಡ್
with the consent of all the partners. That means the information in the partnership deed can be altered with the consent of all the partners. ಈ ಪಾಲುದಾರಿಕೆಯ ಕರಾರು ಪತ್ರದಲ್ಲಿರುವ ಮಾಹಿತಿಗಳು ಯಾವುದಿದಾವೆ ಇವುಗಳನ್ನು ಬದಲಾವಣೆ ಮಾಡಬಹುದು ಎಲ್ಲಾ ಪಾಲುದಾರರ ಒಪ್ಪಿಗೆಯನ್ನು ಪಡೆದುಕೊಂಡು. ನೆಕ್ಸ್ಟ್, ದ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಅಂಡ್ ಪ್ರಿಪೇರ್ಡ್ ಆಸ್ ಪರ್ ದ ಪ್ರೊವಿಷನ್ಸ್ ಆಫ್ ಸ್ಟ್ಯಾಂಪ್ ಆಕ್ಟ್. ಈ ಪಾಲುದಾರಿಕೆ ಕರಾರು ಪತ್ರವನ್ನು ಸರಿಯಾಗಿ ವಿನ್ಯಾಸಗೊಳಿಸಿರಬೇಕು ಮತ್ತು ರೂಪಿಸಿರಬೇಕು ಮುದ್ರೆ ಕಾಯ್ದೆಯ ನಿಯಮಗಳ ಪ್ರಕಾರ. ಪಾಲುದಾರಿಕೆಯ ಕರಾರು ಪತ್ರವನ್ನು ಮುದ್ರೆ ಕಾಯ್ದೆಯ ನಿಯಮಗಳ ಪ್ರಕಾರ ಸರಿಯಾಗಿ ವಿನ್ಯಾಸಗೊಳಿಸಿರಬೇಕು ಮತ್ತು ತಯಾರು ಮಾಡಿರಬೇಕು. ನೆಕ್ಸ್ಟ್, ಇಟ್ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ದ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್. ಈ ಪಾಲುದಾರಿಕೆಯ ಕರಾರು ಪತ್ರವನ್ನು ಸಂಸ್ಥೆಗಳ ನೋಂದನಾಧಿಕಾರಿಯಲ್ಲಿ ನೋಂದಣಿ ಮಾಡಿರಬೇಕು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾನು ಆಗ್ಲೇ ಹೇಳಿದೆ ಆಲ್ details affecting the partnership are recorded in the partnership deed. ಪಾಲುದಾರಿಕೆ ಮೇಲೆ ಪ್ರಭಾವ ಬೀರುವಂತಹ ಎಲ್ಲಾ ಅಂಶಗಳನ್ನು ಪಾಲುದಾರಿಕೆಯ ಕರಾರು ಪತ್ರದಲ್ಲಿ ನಮೂದು ಮಾಡಲಾಗಿರ್ತದೆ. ಬಟ್ ಆದರೆ ಇಫ್ ದೇರ್ ಇಸ್ ನೋ ಎಕ್ಸ್ಪ್ರೆಸ್ ಅಗ್ರಿಮೆಂಟ್ ಆನ್ ಸರ್ಟನ್ ಮ್ಯಾಟರ್ಸ್ ದ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಶಾಲ್ ಅಪ್ಲೈ. ಒಂದು ವೇಳೆ ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಲುದಾರರ ನಡುವೆ ನಿರ್ದಿಷ್ಟವಾದ ಒಪ್ಪಂದ ಇಲ್ಲದಿದ್ದಲ್ಲಿ ಆವಾಗ ಭಾರತೀಯ ಪಾಲುದಾರಿಕೆ ಕಾಯ್ದೆ 1932 ನಿಯಮಗಳು ಅನ್ವಯ ಆಗುತ್ತದೆ.